ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿಯ ಭದ್ರತೆಯಲ್ಲಾದ ಲೋಪದ ಬಗ್ಗೆ ನಾನು ಅನೇಕ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡಿದ್ದೆ. ಪ್ರಧಾನಿ ಮೋದಿ ಅವರಿಗೆ ಎಂತಹ ಭದ್ರತೆ ಇರುತ್ತೆ, ಪಂಜಾಬ್ನಲ್ಲಿ ಅವರ ಭದ್ರತೆಯಲ್ಲಿ ಯಾವ ರೀತಿಯ ಲೋಪ ಆಯಿತು, ಇಲ್ಲಿ ಪಂಜಾಬ್ ಸರ್ಕಾರದ ಪಾತ್ರ ಏನಾಗಿತ್ತು, ಇದೆಲ್ಲದರ ಕುರಿತಾಗಿ ಡೀಟೇಲ್ ಮಾಹಿತಿಯನ್ನು ನೀಡಿದ್ದೆ. ಮಿತ್ರರೇ, ಪ್ರಧಾನಿ ಭದ್ರತೆಯಲ್ಲಾದ ಲೋಪ ಕೇವಲ ರೈತರ ಪ್ರತಿಭಟನೆಯಿಂದಾಗಿದ್ದಲ್ಲ ಅಥವಾ ಪಂಜಾಬ್ ಪೊಲೀಸರ ಎಡವಟ್ಟು ಅಂತ ಮಾತ್ರ ಹೇಳಿ ಕೈ ತೊಳೆದುಕೊಳ್ಳುವ ಹಾಗಿಲ್ಲ. ಇದರ ಹಿಂದೆ ದೊಡ್ಡ ಸಂಚು ಇದೆ. ಪ್ರಧಾನಿ ಮೋದಿಯ ಭದ್ರತೆಯಲ್ಲಾದ ಲೋಪದ ಹಿಂದೆ ಉಗ್ರವಾದದ ಕರಿನೆರಳು ಕೂಡ ಬೀಳ್ತಾ ಇದೆ. ಈ ದೇಶವನ್ನ ಇನ್ನೊಂದು ತುಂಡು ಮಾಡಬೇಕು ಅಂತ ವಿದೇಶದಲ್ಲಿ ಕೂತು ಸಂಚು ರೂಪಿಸುತ್ತಿರುವ ಗುಂಪೊಂದು ಪ್ರಧಾನಿಯ ಭದ್ರತೆಗೆ ಸವಾಲೊಡ್ಡಿದೆ. ಪ್ರಧಾನಿಯ ಭದ್ರತಾ ಲೋಪಕ್ಕೆ ಖಲಿಸ್ತಾನಿ ಉಗ್ರರ ನೇರ ನಂಟಿದೆ ಎಂಬುದು ಈಗ ಪ್ರೂವ್ ಆಗಿದೆ. ಅದು ಹೇಗೆ, ಏನು, ಎತ್ತ ಎಲ್ಲವುದನ್ನ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಂದು ನಮ್ಮ ಪ್ರಧಾನಿಗಾದ ಅವಮಾನ ಅಂತಿಂತಹದ್ದಲ್ಲ. ಅವತ್ತು ಪ್ರಧಾನಿ ಮೋದಿಯವರ ರಕ್ಷಣೆಗೆ ಖಡಕ್ ರಕ್ಷಣಾ ತಂಡ ಇಲ್ಲದಿದ್ರೆ ಏನಾಗುತ್ತಿತ್ತೋ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಹೋಗಬೇಕಿದ್ದ ರಾಷ್ಟ್ರ ನಾಯಕನನ್ನು ಅಡ್ಡದಾರಿಯಲ್ಲಿ ಅಡ್ಡಗಟ್ಟಿ ಪುಂಡಾಟ ಮೆರೆದಿದ್ದ ಪ್ರಕರಣಕ್ಕೆ ವ್ಯಾಪಕ ಖಂಡನೆಗಳು ವ್ಯಕ್ತವಾಗಿದ್ವು. ಈ ಖಂಡನೆಗಳ ನಡುವೆ ಅದಕ್ಕೆ ಬೇಕಾದ ಸಮರ್ಥನೆಯನ್ನು ಇನ್ನೊಂದು ವರ್ಗ ನೀಡುತ್ತಲೇ ಬಂದಿದೆ. ರೈತರಿಗೆ ಪ್ರತಿಭಟನೆ ಮಾಡುವ ಹಕ್ಕಿಲ್ವಾ ಅನ್ನುವ ಪ್ರಶ್ನೆಯೂ ಕೂಡ ಕೇಳಿ ಬರ್ತಾ ಇದೆ. ಇದು ಪಂಜಾಬ್ ಆದ್ದರಿಂದಲೇ ಇಷ್ಟೊಂದು ಪ್ರಶ್ನೆ ಬರ್ತಿದೆಯೋ ಅಥವಾ ಬಿಜೆಪಿ ಆಡಳಿತವಿರುವ ರಾಜ್ಯದಲ್ಲಿ ಹೀಗಾಗಿದ್ರೆ ಪರಿಸ್ಥಿತಿ ಭಿನ್ನವಾಗಿರುತ್ತಿತ್ತೋ ಗೊತ್ತಿಲ್ಲ. ಬಟ್ ಶತ್ರು ರಾಷ್ಟ್ರ ಪಾಕಿಸ್ತಾನದ ಗಡಿಯಲ್ಲಿ ಪ್ರಧಾನಿಯಂತಹ ಪ್ರಬಲ ನಾಯಕನ ರಕ್ಷಣೆಯ ವಿಚಾರದಲ್ಲಿ ಎಡವಿದ್ದು ಮಾತ್ರ ಅಕ್ಷಮ್ಯ ಅಪರಾಧ. ಮಿತ್ರರೇ, ಪಂಜಾಬ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಹಾದಿಗೆ ಅಡ್ಡವಾಗಿ ಪ್ರತಿಭಟಿಸಿ ಫ್ಲೈಓವರ್ ಅನ್ನು 20 ನಿಮಿಷ ತಡೆದು ಪ್ರಧಾನಿಯನ್ನ 20 ನಿಮಿಷ ಕಾಯಿಸಿದ ಪ್ರಕರಣ ಬಿಜೆಪಿ ಕಾಂಗ್ರೆಸ್ ನಡುವೆ ಇನ್ನೂ ಆರೋಪ ಪ್ರತ್ಯಾರೋಪ ನಡೆಯುತ್ತಲೇ ಇದೆ. ಇದು ರಾಜಕೀಯ ಬಿಟ್ಟುಬಿಡಿ. ಆದರೆ ಇದು ಬರೀ ರೈತರ ಪ್ರತಿಭಟನೆಯಷ್ಟೇ ಅಲ್ಲ. ಈ ಪ್ರಕರಣದ ಹಿಂದೆ ಬೇರೆಯೇ ಶಕ್ತಿ ಇದೆ ಎಂಬ ಮಾತುಗಳು ಕಮಲ ನಾಯಕರಿಂದ ಆಗಾಗ ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಮಾತ್ರ ತಟಸ್ಥವಾಗಿಯೇ ಉತ್ತರ ನೀಡ್ತಾ ಇದೆ, ಪ್ರಧಾನಿಗಾದ ಭದ್ರತಾ ಲೋಪ ತಪ್ಪು, ಆದರೆ ಇದರಲ್ಲಿ ನಮ್ಮ ಸರ್ಕಾರದ್ದೇನೂ ತಪ್ಪಿಲ್ಲ ಎನ್ನುತ್ತಿದೆ. ಇದರ ಮಧ್ಯೆ ಪ್ರಕರಣದ ಸತ್ಯಾಸತ್ಯತೆಯನ್ನು ಅರಿಯಲು ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ವಿಚಾರಣೆಯೂ ನಡೆಯಲಾರಂಭಿಸಿದೆ. ಆದರೆ ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಹೊರಬಿದ್ದಿರುವ ವಿಚಾರ ಏನು ಅಂತಂದರೆ, ಈ ಸಂಪೂರ್ಣ ಘಟನೆಯ ಹಿಂದೆ ಖಲಿಸ್ತಾನಿ ಉಗ್ರರ ಕೈವಾಡ ಇದೆ ಅನ್ನೋದು ಪ್ರೂವ್ ಆಗೋಗಿದೆ. ಹೌದು ಮಿತ್ರರೇ, ಪ್ರಧಾನಮಂತ್ರಿಯವರು ಯಾವುದೇ ಒಂದು ಪಕ್ಷದ ಪ್ರಧಾನಿಯಲ್ಲ, ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನೂ ಪ್ರತಿನಿಧಿಸುವ ಪ್ರಧಾನಿ. ಇಂತಹ ವ್ಯಕ್ತಿಯನ್ನ ಫ್ಲೈಓವರ್ ಮೇಲೆ 20 ನಿಮಿಷ ನಿಲ್ಲಿಸಿದ್ರೆ ಯಾರು ಹೇಗೆ ತಾನೇ ಸಹಿಸಿಕೊಳ್ಳಲು ಸಾಧ್ಯ? ಹೀಗಾಗಿಯೇ ಪಂಜಾಬ್ ಸರ್ಕಾರದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಇನ್ನೂ ಕೇಳಿಬರ್ತಾ ಇದೆ. ಮಿತ್ರರೇ, ಈ ಪಂಜಾಬ್ನಲ್ಲಾದಂಥ ಭದ್ರತಾ ಲೋಪದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಮಟ್ಟದ ವಿಚಾರಣೆ ನಡೀತಾ ಇತ್ತು. ರಾಜ್ಯ ಸರ್ಕಾರ ಭದ್ರತೆಗೆ ಏನೇನು ವ್ಯವಸ್ಥೆ ಮಾಡಿದ್ದೀನಿ ಎನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಮುಂದಿಟ್ಟಿತ್ತು. ಕೇಂದ್ರ ಸರ್ಕಾರ ಪ್ರಧಾನಿ ಭದ್ರತೆಯಲ್ಲಿ ಯಾವ ರೀತಿಯಾಗಿ ಲೋಪ ಆಗಿದೆ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದಿಟ್ಟಿತ್ತು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ, ಅಂದರೆ ಪ್ರಧಾನಿಯ ಭದ್ರತೆಯಲ್ಲಿ ಲೋಪ ಆಗಿದೆ ಎಂಬ ರೀತಿಯಲ್ಲಿ ವಾದ ಮಾಡಲು ಬಂದಂತಹ ವಕೀಲರಿಗೆ ಬೆದರಿಕೆ ಕರೆಗಳು ಬಂದಿದೆ. ಅದು ಬೆದರಿಕೆ ಕರೆಗಳು ಬಂದಿದ್ದು ಇಲ್ಲಿಂದ ಅಲ್ಲ, ಇಂಗ್ಲೆಂಡ್ನಿಂದ. ಬರೋಬ್ಬರಿ 1,000ಕ್ಕೂ ಹೆಚ್ಚು ಬೆದರಿಕೆ ಕರೆಗಳು ಬಂದಿದೆ ಎನ್ನಲಾಗ್ತಾ ಇದೆ. ಇದನ್ನ ಕೆಲ ವಕೀಲರು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭದ್ರತಾ ಲೋಪದಲ್ಲಿ ಖಲಿಸ್ತಾನಿಗೆ ನೆರಳು ಇದೆ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷಿ ಒದಗ್ತಾ ಇದೆ. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರಿಗೆ ಒಂದರ ಹಿಂದೆ ಒಂದರಂತೆ ಬೆದರಿಕೆ ಕರೆಗಳು ಬಂದಿವೆ. ಈಗಾಗಲೇ 3 ವಕೀಲರು ಬೆದರಿಕೆ ಕರೆ ಬಂದಿರುವ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ವಿಶೇಷ ಅಂದರೆ ಎಲ್ಲ ಕರೆಗಳು ಬಂದಿರೋದು UK ನಂಬರ್ಗಳಿಂದ. ಪ್ರಧಾನಿ ನರೇಂದ್ರ ಮೋದಿ ಭದ್ರತಾ ವೈಫಲ್ಯದಲ್ಲಿ ಇದೊಂದು ಆಘಾತಕಾರಿ ಟ್ವಿಸ್ಟ್ ಅಂತಲೇ ಹೇಳಲಾಗ್ತಾ ಇದೆ. 1,000ಕ್ಕೂ ಹೆಚ್ಚು ಬೆದರಿಕೆ ಕರೆಗಳು ಅಂದರೆ ನಿಜಕ್ಕೂ ಆಘಾತಕಾರಿ ವಿಚಾರವೇ. ಬರೀ ಕರೆಗಳಷ್ಟೇ ಅಲ್ಲ ಮಿತ್ರರೇ, ಥ್ರೆಟ್ ಮೆಸೇಜ್ಗಳು ಕೂಡ ವಕೀಲರಿಗೆ ಬಂದಿದೆಯಂತೆ. ಹಾಗೆ ಕರೆ ಮಾಡಿದವರು, ನೀವು ಪ್ರಧಾನಿ ನರೇಂದ್ರ ಮೋದಿ ಭದ್ರತಾ ವೈಫಲ್ಯದ ವಿಚಾರಣೆಯಲ್ಲಿ ಪಾಲ್ಗೊಳ್ಳಬಾರ್ದು, ಪ್ರಧಾನಿ ಅವರಿಗೆ ನೆರವು ನೀಡಬಾರ್ದು, ಒಮ್ಮೆ ಪಾಲ್ಗೊಂಡ್ರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಮೆಸೇಜ್ ಹಾಕಿದ್ದಾರಂತೆ. ಈ ಬಗ್ಗೆ ಹಲವು ವಕೀಲರು ಬಹಿರಂಗವಾಗಿ ಹೇಳಿಕೊಂಡ್ರೆ ಕೆಲವರು ಹೆದರ್ಕೊಂಡು ಗಪ್ಚುಪ್ಪಾಗಿದ್ದಾರೆ. ಅಡ್ವೊಕೇಟ್ ಅಸೋಸಿಯೇಷನ್ಸ್ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ನನಗೆ ಒಬ್ಬ ವಕೀಲರು ಬೆದರಿಕೆ ಕರೆ ಮತ್ತು ಮೆಸೇಜ್ ಬಂದಿರೋ ಬಗ್ಗೆ ರೆಕಾರ್ಡ್ ಪ್ರೂಫ್ ಸಮೇತ ತಿಳಿಸಿದ್ದಾರೆ. ಆ ಎಲ್ಲ ಕರೆಗಳು ಮೆಸೇಜ್ಗಳು UK ಟೆಲಿಫೋನ್ ನಂಬರ್ನಿಂದ ಬಂದಿವೆ. ಪ್ರಧಾನಿ ಭದ್ರತಾ ಲೋಪ ವಿಚಾರಣೆಯಲ್ಲಿ ವಕೀಲರು ಭಾಗಿಯಾಗದಂತೆ ಬೆದರಿಕೆಯೊಡ್ಡಿದ್ದಾರೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಬಾರ್ದು ಅಂತಲೂ ಅವರು ಒತ್ತಡ ಹೇರಿದ್ದಾರೆ. 1984 ಸಿಖ್ ದಂಗೆಯ ಸಂತ್ರಸ್ತರಿಗೆ ನ್ಯಾಯ ಸಿಗದಿರುವ ಕಾರಣ ಈ ವಿಚಾರಣೆ ನಡೀಬಾರದು ಅಂತ ಬೆದರಿಕೆ ಕರೆ ಮಾಡಿದವರು ಹೇಳಿದ್ದಾರೆ. ಹೀಗಂತ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಮಹೇಶ್ ಜೇಠ್ಮಲಾನಿ ಹೇಳಿದ್ದಾರೆ. ಭದ್ರತಾ ಲೋಪ ರೈತರ ವಿರುದ್ಧ ಪ್ರಕರಣದ ವಿಚಾರಣೆಯಲ್ಲಿ ಭಾಗಿಯಾಗಬಾರದು ಅನ್ನೋದು ಬೆದರಿಕೆ ಹಾಕಿದವರ ಮೂಲ ಉದ್ದೇಶವಾಗಿತ್ತು. ಜೊತೆಗೆ ಈ ವಿಚಾರಣೆಗೆ ವಕೀಲರು ಹಾಜರಾಗದೇ ಇದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ, ಪ್ರಧಾನಿ ಮೋದಿ ಅವರಿಗೆ ಮುಖಭಂಗ. ಹೀಗೆ ಮಾಡಬೇಕು ಅನ್ನೋದು ಕೂಡ ಈ ಖಲಿಸ್ತಾನಿ ಉಗ್ರರ ಮುಖ್ಯ ಉದ್ದೇಶವಾಗಿದೆ.
ಹೀಗಾಗಿ ವಿಚಾರಣೆಗೆ ಹಾಜರಾಗಬೇಡಿ ಅಂತ ಖಲಿಸ್ತಾನಿ ಉಗ್ರರು ಬೆದರಿಕೆ ಒಡ್ಡುತ್ತಾ ಇದ್ದಾರೆ. 1984ರಲ್ಲಿ ನಡೆದ ಸಿಖ್ ಹತ್ಯೆಯ ಪ್ರಕರಣವನ್ನ ಕಿಡಿಗೇಡಿಗಳು ನೆನಪಿಸಿರುವುದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗುವಂತೆ ಮಾಡಿದೆ. ಹೌದು ಮಿತ್ರರೇ, ಅಂದು ಇಂದಿರಾಗಾಂಧಿ ತನ್ನ ಗನ್ಮ್ಯಾನ್ಗಳಿಂದಲೇ ಹತ್ಯೆಯಾಗಿದ್ದರು. ಹತ್ಯೆ ಮಾಡಿದವರು ಸಿಖ್ ಸಮುದಾಯದ ವ್ಯಕ್ತಿಗಳಾಗಿದ್ದರು. ಆಪರೇಷನ್ ಬ್ಲೂ ಸ್ಟಾರ್ಗೆ ಕೌಂಟರ್ ಅಟ್ಯಾಕ್ ಆಗಿ ಮಾಜಿ ಪ್ರಧಾನಿಯನ್ನ ಭೀಕರವಾಗಿ ಕೊಲ್ಲಲಾಗಿತ್ತು. ಇದಾದ ಬಳಿಕ ದೇಶಾದ್ಯಂತ ದೊಡ್ಡ ದಂಗೆಯೇ ಭುಗಿಲೆದ್ದಿತ್ತು. ಘಟನೆಯಲ್ಲಿ ಸಾವಿರಾರು ಸಿಖ್ಖರು ಪ್ರಾಣ ಕಳೆದುಕೊಂಡಿದ್ರು. ಈ ಪ್ರಕರಣದಲ್ಲಿ ಸಿಖ್ ಜನರಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಈಗ ಪ್ರಧಾನಿ ಭದ್ರತೆಯಲ್ಲಾದ ಲೋಪವನ್ನ ಗಂಭೀರವಾಗಿ ಪರಿಗಣಿಸಬಾರದು ಅನ್ನೋದು ವಕೀಲರಿಗೆ ಬೆದರಿಕೆ ಒಡ್ಡಿದವರ ಸಬೂಬಾಗಿದೆ. ಪ್ರಧಾನಿ ಭದ್ರತಾ ವೈಫಲ್ಯದಲ್ಲಿ ಕಾಣದ ಶಕ್ತಿಗಳ ಕೈವಾಡ ಇತ್ತು ಅನ್ನೋ ಅನುಮಾನ ಅವತ್ತೇ ವ್ಯಕ್ತವಾಗಿತ್ತು. ಆದರೆ ಇದು ಕೇವಲ ಪ್ರತಿಭಟನಾನಿರತ ರೈತರಿಂದ ಮಾತ್ರ ಸಾಧ್ಯವಾಗದ ಕೆಲಸ. ವಿದೇಶಿ ಶಕ್ತಿಗಳು ಎಂಟ್ರಿಯಾಗಿರುವ ಸಾಧ್ಯತೆ ಇರಬಹುದು ಎಂಬ ಮಾತುಗಳು ಕೇಳಿಬಂದಿದ್ದವು. ಆ ಎಲ್ಲ ಊಹೆಗಳು ಈಗ ಒಂದೊಂದಾಗಿಯೇ ಸಾಬೀತಾಗ್ತಿರುವಂತೆ ಕಾಣ್ತಿದೆ. ಯಾಕಂದ್ರೆ ಅಂದು ಪ್ರಧಾನಿ ಮೋದಿ ಅವರನ್ನ ವಾಪಸ್ ಕಳುಹಿಸಿದ ದಿನ SFJ ಸಂಘಟನೆಯ ಮುಖ್ಯಸ್ಥ ಮೋದಿಯನ್ನ ವಾಪಸ್ ದೆಹಲಿಗೆ ಕಳುಹಿಸಿದ್ದೇವೆ, ಸಿಖ್ ತಾಕತ್ತು ಏನು ಅನ್ನೋದನ್ನ ತೋರಿಸಿದ್ದೇವೆ, ಇಂದಿರಾಗಾಂಧಿಗೆ ಆದ ಗತಿಯೇ ನಿಮಗೂ ಆಗಲಿದೆ ಅಂತ ಬೊಬ್ಬೆ ಹೊಡೆದಿದ್ದ. ಮಿತ್ರರೇ, ಇದೊಂದೇ ಸಾಕು. ಪಂಜಾಬ್ನಲ್ಲಿ ಪ್ರಧಾನಿ ಸುರಕ್ಷಿತವಾಗಿರಲಿಲ್ಲ, ಪಂಜಾಬ್ನಲ್ಲಿ ಪ್ರಧಾನಿ ವಿರುದ್ಧ ಸಂಚು ರೂಪಿಸಲಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಮಿತ್ರರೇ ನಾವು ಎರಡು ಅಂಶವನ್ನು ಗಮನಿಸಬೇಕು. ನಿಮಗೆ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಪಂಜಾಬ್ ಸರ್ಕಾರ ರೈತರು ಪ್ರತಿಭಟಿಸುತ್ತಿದ್ದಾರೆ, ಪ್ರಧಾನಿಯನ್ನು ತಡೆಯುವ ಉದ್ದೇಶ ರೈತರದ್ದಾಗಿತ್ತು, ಹೀಗಾಗಿ ನಾವು ರೈತರನ್ನು ತಡೆಯೋದಿಲ್ಲ. ಒಂದು ವೇಳೆ ನಾವು ರೈತರನ್ನು ತಡೆದ್ರೆ ನಮ್ಮ ವಿರುದ್ಧ ರೈತರು ಕೆರಳಬಹುದು. ಚುನಾವಣೆ ಬೇರೆ ಸಮೀಪದಲ್ಲಿದೆ, ಈಗ ರೈತರನ್ನು ನಾವು ತಡೆದ್ವಿ ಅನ್ನುವ ಆರೋಪ ನಮ್ಮ ಮೇಲೆ ಬರುತ್ತೆ, ನಮ್ಮ ವಿರುದ್ಧ ರೈತರು ತಿರುಗಿಬೀಳ್ತಾರೆ. ಸದ್ಯ ರೈತರು ನಮ್ಮ ಪರವಾಗಿದ್ದಾರೆ, ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಯಾಕೆ ಈ ರಿಸ್ಕು? ತಡೆಯೋದು ಪ್ರಧಾನಿಯನ್ನಲ್ವಾ, ಅದು ರೈತರು ಅನ್ನುವ ತೀರ್ಮಾನಕ್ಕೆ ಪಂಜಾಬ್ ಸರ್ಕಾರ ಬಂದಿತ್ತು. ಇಲ್ಲಿ ಪ್ರಧಾನಿಯವರ ಭದ್ರತೆಯಲ್ಲಿ ಲೋಪ ಮಾಡಿ ಪ್ರಧಾನಿಯವರ ಜೀವಕ್ಕೆ ಆಪತ್ತು ತರುವ ಉದ್ದೇಶವನ್ನು ಪಂಜಾಬ್ ಸರ್ಕಾರ ಇಟ್ಕೊಂಡಿತ್ತು ಅಂತ ನಾವು ನೇರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಂಜಾಬ್ ಸರ್ಕಾರದ ಉದ್ದೇಶ ಏನು? ರೈತರು ಬರ್ತಾರೆ, ಪ್ರಧಾನಿಯನ್ನು ತಡೀತಾರೆ, ಇದರಿಂದ ಅವಮಾನ ಆಗೋದು ಪ್ರಧಾನಿಗೆ. ಪ್ರಧಾನಿಗೆ ಗೊತ್ತಾಗ್ಲಿ ಬಿಡಿ, ನಮಗೆ ರೈತರ ಸಿಂಪತಿ ಸಿಗುತ್ತಲ್ವಾ ಅನ್ನೋದು ಪಂಜಾಬ್ ಸರ್ಕಾರದ ಉದ್ದೇಶ ಆಗಿತ್ತು. ಆದರೆ ಮಿತ್ರರೇ, ಪಂಜಾಬ್ ಸರ್ಕಾರ ಇಲ್ಲಿ ಹೊಣೆಗೇಡಿತನವನ್ನು ಮಾಡಿಬಿಡ್ತು. ಆದರೆ ಇಲ್ಲಿ ಪ್ರಧಾನಿಯವರನ್ನು ತಡೆಯೋದ್ರ ಹಿಂದೆ ಬೇರೆ ಶಕ್ತಿಗಳ ಕೈವಾಡ ಇದೆ ಅನ್ನೋದನ್ನು ಪಂಜಾಬ್ ಪೊಲೀಸರಾಗಲಿ ಅಥವಾ ಪಂಜಾಬ್ ಸರ್ಕಾರವಾಗಲಿ ಅರಿತುಕೊಳ್ಳಲಿಲ್ಲ. ಇದು ರೈತರ ಪ್ರತಿಭಟನೆ ಅಷ್ಟೇ ಅನ್ನೋದನ್ನು ಪಂಜಾಬ್ ಸರ್ಕಾರ ತೀರ್ಮಾನಿಸ್ಬಿಡ್ತು. ಆದರೆ ಹಾಗೆ ತಡೆದಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ಆಗಬಹುದು, ಅಲ್ಲಿ ಭದ್ರತೆಯಲ್ಲಿ ಲೋಪ ಆದಂಥ ಸಂದರ್ಭದಲ್ಲಿ ಪ್ರಧಾನಿಯವರ ಜೀವಕ್ಕೆ ಆಪತ್ತು ಬರಬಹುದು ಅನ್ನೋದನ್ನು ಅರಿತುಕೊಳ್ಳುವಲ್ಲಿ ಪಂಜಾಬ್ ಸರ್ಕಾರ ಕಂಪ್ಲೀಟ್ ಆಗಿ ವಿಫಲವಾಗಿತ್ತು. ಮಿತ್ರರೇ, ಈ ರೈತ ಸಂಘಟನೆಯ ಹೋರಾಟದ ಹಿಂದೆಯೂ ಕೂಡ ಖಲಿಸ್ತಾನಿಗಳ ಕರಿನೆರಳು ಇದೆ ಅನ್ನೋದು ಈ ಹಿಂದೆ ಹಲವಾರು ಬಾರಿ ಪ್ರೂವ್ ಆಗಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಲ್ಲಿ ಪಂಜಾಬ್ ಸರ್ಕಾರ ವಿಫಲವಾಯಿತು. ಕೇವಲ ರೈತರ ಸಿಂಪತಿ ಸಿಗುತ್ತೆ, ಚುನಾವಣೆ ಸಂದರ್ಭದಲ್ಲಿ ನಮಗಿದು ವರ್ಕೌಟ್ ಆಗುತ್ತೆ ಅನ್ನೋದಷ್ಟನ್ನು ಮಾತ್ರ ಪಂಜಾಬ್ ಸರ್ಕಾರ ನೋಡ್ತು. ಪಂಜಾಬ್ ಸರ್ಕಾರದ ಈ ನಡೆಯೇ ಈಗ ಇಷ್ಟೊಂದು ರಾದ್ಧಾಂತಕ್ಕೆ ಕಾರಣ ಆಗಿರೋದು. ಮಿತ್ರರೇ, ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ವರ್ಷ ನಿಮಗೆಲ್ಲ ನೆನಪಿದೆ, ರೈತರು ಪ್ರತಿಭಟಿಸುತ್ತಿದ್ದಂಥ ಸಂದರ್ಭದಲ್ಲಿ ಅವರು ದೆಹಲಿಯ ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿದ್ರು. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಪತ್ರವನ್ನು ನೀಡಿದರೂ ಕೂಡ ಸಾವಿರಾರು ಟ್ರ್ಯಾಕ್ಟರ್ಗಳನ್ನು ತಂದು ದೆಹಲಿಯಲ್ಲಿ ನುಗ್ಗಿಸಿದ್ರು. ದೆಹಲಿಯ ಕೆಂಪುಕೋಟೆಯಲ್ಲಿ ಖಲಿಸ್ತಾನಿ ಧ್ವಜಗಳು ರಾರಾಜಿಸಿದ್ವು. ಅಲ್ಲಿ ಖಲಿಸ್ತಾನಿ ಪರ ಇದ್ದಂಥ ಘೋಷಣೆಗಳು ಕೂಡ ಪತ್ತೆಯಾಗಿದ್ವು. ಅದು ಸ್ವತಂತ್ರ ದಿನಾಚರಣೆಯ ದಿನ ತ್ರಿವರ್ಣ ಧ್ವಜ ಹಾರಿಸುವಂತಹ ಕೆಂಪುಕೋಟೆಯ ಮೇಲೆ ಖಲಿಸ್ತಾನಿ ಧ್ವಜವನ್ನು ಹಾರಿಸಲಾಗಿತ್ತು. ಜೊತೆಗೆ ಅದು ಕೇವಲ ರೈತರ ಪ್ರತಿಭಟನೆ ಅಲ್ಲ ಅನ್ನೋದು ಕೂಡ ಪ್ರೂವ್ ಆಗಿತ್ತು. ಯಾಕೆಂದರೆ ರೈತರು ಅಷ್ಟೊಂದು ಕ್ರೂರವಾಗಿ ವರ್ತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ರು. ಮಿತ್ರರೇ, ಈ ಖಲಿಸ್ತಾನಿ ಸಂಘಟನೆ ಇದೆಯಲ್ಲ, ಇದು ಭಾರತದಲ್ಲಿ ನಿಷೇಧಿತ ಸಂಘಟನೆ. ಅವರ ಉದ್ದೇಶ ಏನು ಅಂತಂದರೆ, ಸಿಖ್ ಜನರಿಗೆ ಪ್ರತ್ಯೇಕ ದೇಶವನ್ನು ಕೊಡಬೇಕು, ಪಂಜಾಬನ್ನು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅನ್ನೋದೇ ಅವರ ಉದ್ದೇಶ. ಹೀಗಾಗಿ ಇವರನ್ನು ಭಾರತದಲ್ಲಿ ನಿಷೇಧ ಮಾಡಲಾಗಿದೆ, ಈ ಪ್ರತ್ಯೇಕವಾದಿಗಳನ್ನು ಭಾರತದಿಂದ ಓಡಿಸಲಾಗಿದೆ. ಆದರೆ ಇವರು ಬೇರೆ ಬೇರೆ ದೇಶಗಳಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಮುಖ್ಯವಾಗಿ ಅಮೆರಿಕಾ, ಕೆನಡಾ, ಇಂಗ್ಲೆಂಡ್ ಮತ್ತು ಪಾಕಿಸ್ತಾನದಲ್ಲಿ ಇವರು ನೆಲೆಯೂರಿದ್ದಾರೆ. ಈಗಲೂ ಕೂಡ ಈ ಸಂಘಟನೆ ಆಕ್ಟಿವ್ ಆಗಿದ್ದು ಭಾರತದಲ್ಲೇ ಅನೇಕ ಕುಕೃತ್ಯವನ್ನು ನಡೆಸುತ್ತಲೇ ಇದೆ. ಇದಕ್ಕೆ ಕೆಲವು ವಿದೇಶಿ ಶಕ್ತಿಗಳು ಕೂಡ ಬೆಂಬಲ ನೀಡುತ್ತಿದೆ ಅನ್ನೋದು ಆಗಾಗ ಜಗಜ್ಜಾಹೀರಾಗ್ತಾ ಇದೆ. ಹೀಗೆ ವಿದೇಶದಲ್ಲಿ ಕುಳಿತ ಖಲಿಸ್ತಾನಿಗಳು ಪಂಜಾಬ್ ಜನರನ್ನು ಸೆಳೆಯಲು ಭಾರತಕ್ಕೆ NGO ಮೂಲಕ ಹಣವನ್ನು ಕಳುಹಿಸ್ತಾ ಇದ್ರು. ಆದರೆ ಮೋದಿ ಸರ್ಕಾರ ಬಂದಮೇಲೆ ಲಕ್ಷಾಂತರ NGOಗಳಿಗೆ ವಿದೇಶಗಳಿಂದ ಬರುತ್ತಿದ್ದ ದೇಣಿಗೆಯನ್ನು ಕಟ್ ಮಾಡಿಬಿಟ್ಟಿದೆ. ಇದರಲ್ಲಿ ಖಲಿಸ್ತಾನಿ ಬೆಂಬಲಿತ NGOಗಳು ಕೂಡ ಸೇರಿದೆ. ಹೀಗಾಗಿ ಮೋದಿ ಖಲಿಸ್ತಾನಿಗಳ ಟಾರ್ಗೆಟ್ ಆಗಿದ್ದಾರೆ. ಯಾವುದೇ ಸಂಘಟನೆಗೆ ಹಣದ ಹರಿವು ಇದ್ದರೆ ಮಾತ್ರ ಆ ಸಂಘಟನೆ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ. ಈ ಹಣವೇ ಬರ್ತಿಲ್ಲ ಅಂತಂದರೆ ಆ ಸಂಘಟನೆ ಮುಚ್ಚೋಗ್ಬಿಡುತ್ತೆ. ಆ ಸಂಘಟನೆ ಹೆಚ್ಚು ದಿನ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರಧಾನಿ ಮೋದಿ ಅವರು ಈ ಖಲಿಸ್ತಾನಿ ಉಗ್ರರಿಗೆ ಬರ್ತಿದ್ದಂಥ ವಿದೇಶಿ ದೇಣಿಗೆಯನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಎಲ್ಲೆಲ್ಲಿ ಹಣ ಬರ್ತಿದೆ ಅನ್ನೋದನ್ನು ನೋಡಿ ಆ ಎಲ್ಲವುದನ್ನು ಕೂಡ ಬ್ಲಾಕ್ ಮಾಡುವ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ.
ಹೀಗಾಗಿ ಖಲಿಸ್ತಾನಿಗಳು ಮೋದಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದನ್ನ ಬಿಟ್ಟರೆ ಖಲಿಸ್ತಾನಿಗಳಿಗೆ ಮೋದಿಯನ್ನ ಟಾರ್ಗೆಟ್ ಮಾಡಲು ಯಾವುದೇ ಉದ್ದೇಶವೂ ಇಲ್ಲ, ಯಾವುದೇ ವಿಚಾರವೂ ಕೂಡ ಇಲ್ಲ. ರೈತ ಸಂಘಟನೆ ಮೂಲಕ ಮತ್ತೆ ಈ ದೇಶದಲ್ಲಿ ಎಂಟ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಪ್ರಯತ್ನವನ್ನು ನಡೆಸಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಕೂಡ ಹೇಳ್ತಾ ಇತ್ತು, ರೈತರ ಪ್ರತಿಭಟನೆ ಕೇವಲ ರೈತರ ಪ್ರತಿಭಟನೆಯಾಗಿ ಉಳಿತಾ ಇಲ್ಲ, ಇಲ್ಲಿ ಬೇರೆಯದೇ ಶಕ್ತಿಗಳು ಎಂಟ್ರಿ ಆಗ್ತಾ ಇದ್ದಾವೆ, ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವು ಬಾರಿ ಹೇಳಿತ್ತು. ಈಗ ಪ್ರಧಾನಿ ಭದ್ರತೆಯಲ್ಲಾದ ಲೋಪವನ್ನು ಖಲಿಸ್ತಾನಿಗಳು ದೊಡ್ಡ ವಿಜಯ ಎಂಬಂತೆ ಏನು ಬಿಂಬಿಸಿಕೊಳ್ತಾ ಇದ್ದಾರೆ. ಇದರಿಂದ ಈ ದೇಶದಲ್ಲಿ ಖಲಿಸ್ತಾನಿಗಳು ಮತ್ತೆ ಆಕ್ಟಿವ್ ಆಗೋದಕ್ಕೆ ಹೊರಟಿದ್ದಾರೆ, ಖಲಿಸ್ತಾನಿಗಳು ಮತ್ತಷ್ಟು ಕುಕೃತ್ಯವನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರೂವ್ ಆಗಿದೆ. ಅದೇನೇ ಆಗಲಿ ಮಿತ್ರರೇ, ಈಗ ಈ ಪ್ರಧಾನಿಯವರ ಭದ್ರತೆಯಲ್ಲಾದ ಲೋಪದ ಸಂಪೂರ್ಣ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ವಿಶೇಷವಾಗಿ ಪರಿಗಣಿಸಿದೆ, ತಾನೇ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ತನಿಖೆಯನ್ನು ನಡೆಸ್ತಾ ಇದೆ. ಹೀಗಾಗಿ ಇದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತೆ, ಹೀಗಾಗಿ ಸತ್ಯಾಸತ್ಯತೆ ಹೊರಬೀಳುತ್ತೆ. ಒಂದು ವೇಳೆ ಇಡೀ ಪ್ರಕರಣದಲ್ಲಿ ಖಲಿಸ್ತಾನಿ ಉಗ್ರರ ನೆರಳು ಇದೆ ಅಂತಾದ್ರೆ ಇದು ಇಡೀ ದೇಶಕ್ಕೆ ಆಘಾತಕಾರಿಯಾದಂಥ ವಿಚಾರ. ಮಿತ್ರರೇ, ಇದಿಷ್ಟು ಪ್ರಧಾನಿ ಭದ್ರತೆಯಲ್ಲಿ ಖಲಿಸ್ತಾನಿ ಉಗ್ರರ ನೆರಳು ಇದೆ ಅನ್ನುವ ಬಗ್ಗೆ ಅನುಮಾನದ ಕುರಿತಾದ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ, ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ.